ಸದ್ಗುರು ಅನೈತಿಕ ಸಂಬಂಧಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಧ್ಯಾತ್ಮದ ದಾರಿಯಲ್ಲಿ ಅದು ನಮ್ಮನ್ನ ಹೇಗೆ ಬಾಧಿಸುತ್ತೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಇಲ್ದಿದ್ರೆ ನೀವು ಹೇಗಿದ್ರೂ ವ್ಯಭಿಚಾರಿಗಳು ಬರೀ ಅನುಕೂಲತೆ ಮತ್ತು ಸುಖಕ್ಕಾಗಿ ನೀವು ನಿಮ್ಮನ್ನ ಜೀವನದ ಯಾವುದೇ ವಿಷಯದಲ್ಲಿ ತೊಡಗಿಸ್ಕೊಂಡ್ರು ಅದು ಬರೀ ಗಂಡಸು ಅಥವಾ ಹೆಂಗ್ಸಾಗಿರ್ಬೇಕಾಗಿಲ್ಲ ಹೃದಯದಲ್ಲಿ ಪ್ರೀತಿ ಇಲ್ಲದೆ ನಿಮ್ಮನ್ನ ನೀವು ಜೀವನದ ಯಾವುದೇ ವಿಷಯದಲ್ಲಿ ತೊಡಗಿಸಿಕೊಂಡ್ರೂ ನೀವು ಒಬ್ಬ ವ್ಯಭಿಚಾರಿನೇ ಅಲ್ವಾ ಹಾಗಾದ್ರೆ ನಾನು ವ್ಯಭಿಚಾರನ ವಿರೋಧಿಸ್ತೀನ ಹೌದು ಆ ಅರ್ಥದಲ್ಲಿ ಹೌದು ಸಂಪೂರ್ಣವಾಗಿ ಆದರೆ ನೀವು ಸಾಮಾಜಿಕವಾಗಿ ವ್ಯಭಿಚಾರ ಅಂತ ಕರೆಯೋದ್ರ ಬಗ್ಗೆ ಮಾತಾಡಿದರೆ ಅದು ವೈಯಕ್ತಿಕ ನೀವು ಮಾಡೋ ಪ್ರತಿಯೊಂದು ಕರ್ಮಕ್ಕೂ ಒಂದು ಪರಿಣಾಮ ಇದ್ದೇ ಇರುತ್ತೆ ನನಗ್ ಗೊತ್ತಿರೋ ಹೆಚ್ಚಿನವರು ಪರಿಣಾಮಗಳು ಬಂದಾಗ ಅವುಗಳನ್ನ ಎದುರಿಸೋಕೆ ತಯಾರಿಲ್ಲ ಆದರೆ ಪರಿಣಾಮಗಳನ್ನ ಎದುರಿಸ್ದೇನೆ ಸುಖ ಕೊಡೋ ಅಂತಹ ಸನ್ನಿವೇಶಗಳು ಅವರಿಗೆ ಬೇಕು ತಾನು ಮಾಡಿದಂತಹ ಕರ್ಮಗಳ ಪರಿಣಾಮಗಳು ಬಂದಾಗ ಅವುಗಳನ್ನು ಸಂತೋಷದಿಂದ ಸ್ವೀಕರಿಸಲು ತಯಾರಿಲ್ಲದೆ ಇರೋನು ಒಬ್ಬ ಮೂರ್ಖ ಅಷ್ಟೆ ಮೂರ್ಖ ಮೂರ್ಖ ಅಂದರೆ ಎಷ್ಟೋ ವಿಧದಲ್ಲಿ ತನಗೆ ತಾನೇ ವಿರೋಧಿಯಾಗಿರೋನು ತನಗತಾನೇ ವಿರೋಧಿಯಾಗೋನು ತನ್ನನ್ನು ತಾನೇ ಎದುರು ಹಾಕೊಳ್ಳೋನು ಅಥವಾ ಎದುರು ಹಾಕೊಳ್ಳೋಳು ಏನು ಹೇಳೋದು ಅಂಥವ್ರ ಬಗ್ಗೆ ಹಾಗಾಗಿ ನಿಮ್ಮ ಕರ್ಮಗಳಿಂದ ನೀವು ನಿಮ್ಮನ್ನೇ ಎದುರು ಹಾಕ್ಕೊಳ್ತಿದ್ದೀರಿ ಯಾಕೆ ಅಂದರೆ ನೀವು ಅವನ್ನು ವಿವೇಚನೆ ಇಲ್ಲದೆ ಮಾಡ್ತಿದ್ದೀರಿ ಅವನ್ನ ನಿಮ್ಮ ಆಯ್ಕೆಯಿಂದ ಮಾಡ್ತಾ ಇಲ್ಲ ವಿವೇಚನೆ ಇಲ್ಲದೆ ಇದ್ದೀರಿ ಯಾಕೆಂದ್ರೆ ನೀವು ನಿಮ್ಮ ದೇಹದ ಅಥವಾ ಭಾವನೆಯ ಯಾವುದೋ ಉದ್ವೇಗಕ್ಕೆ ನಿಮ್ಮನ್ನ ಬಿಟ್ಕೊಟ್ಟಿದ್ದೀರಾ ಇದು ಖಂಡಿತವಾಗಿಯೂ ಉಚಿತವಲ್ಲ ಯಾಕೆ ಅಂದ್ರೆ ನೀವು ನಿಮಗೇನೆ ದುಃಖವನ್ನು ತಂದುಕೊಳ್ತೀರಾ ಯಾವುದೇ ಮನುಷ್ಯನಿಗೆ ದುಃಖವನ್ನು ತರಿಸುವಂತಹದ್ದು ವಿಶೇಷವಾಗಿ ಅವನಿಗೇನೆ ಅದು ಪರವಾಗಿಲ್ವಾ ಯಾರಾದರೂ ತಮಗ್ತಾವೆ ಸುಮ್ಮನೆ ದುಃಖವನ್ನು ತರಿಸ್ಕೊಳ್ತಾನೆ ಹೋದರೆ ಕಾರಣ ಏನೇ ಇರಲಿ ಅದು ಅವಿವೇಕ ಅಲ್ವಾ ನಾನು ಯಾವುದಕ್ಕೂ ವಿರುದ್ಧ ಅಥವಾ ಪರ ಅಲ್ಲ ನೀವು ವಿವೇಚನೆಯಿಂದ ಜೀವಿಸಬೇಕು ಅಷ್ಟೆ ನಿಮಗೆ ಯಾವುದು ತೀರಾ ಉಚಿತ ಅನ್ಸುತ್ತೋ ನೀವು ಅದನ್ನು ಮಾಡಬೇಕು ಇದು ತಪ್ಪ ಅದು ತಪ್ಪ ವಿಷಯ ಅದಲ್ಲ ನೀವು ವಿವೇಚನೆಯಿಂದ ಜೀವಿಸ್ತಾ ಇದ್ದೀರಾ ಅದೊಂದೇ ಪ್ರಶ್ನೆ ಅಥವಾ ನೀವು ಯಾವುದಕ್ಕೂ ಗುಲಾಮರಾಗಿದ್ದು ನೀವು ಮಾಡುವ ಯಾವುದೋ ಅಸಂಬದ್ಧ ವಿಚಾರಕ್ಕೆ ನನ್ನಿಂದ ಸಮ್ಮತಿ ಪಡೆಯೋ ಪ್ರಯತ್ನ ಮಾಡ್ತಾ ಇದ್ದೀರಾ ಇಲ್ಲ ನಾನು ಯಾವುದಕ್ಕೂ ಸಮ್ಮತಿನೂ ನೀಡಿಲ್ಲ ಅಸಮ್ಮತಿನೂ ನೀಡಿಲ್ಲ ನೀವು ಮಾಡೋ ನೀವು ಮಾಡೋ ಎಲ್ಲದರಲ್ಲೂ ವಿವೇಚನೆಯಿಂದ ವರ್ತಿಸಬೇಕು ಅಷ್ಟೆ ಇಲ್ಲದೆ ಇರೋ ಜೀವನ ಒಂದು ಪಾಪ ಅಲ್ವಾ ನೀವು ವಿವೇಚನೆಯಿಂದ ಜೀವಿಸಿದರೆ ಸೃಷ್ಟಿಕರ್ತ ನಿಮ್ಮ ಬಗ್ಗೆ ಹೆಮ್ಮೆ ಪಡೋ ಥರ ಒಳ್ಳೆಯದು ಆದರೆ ನೀವು ನಿಮ್ಮ ದೇಹದ ಭಾವನೆಗಳ ಅಥವಾ ಮನಸ್ಸಿನ ಉದ್ವೇಗಗಳಿಗೆ ನಿಮ್ಮನ್ನು ಬಿಟ್ಕೊಟ್ಟಿದ್ರೆ ನಿಮಗೆ ನೀವೇ ವಿರುದ್ಧವಾಗಿ ಹೋಗ್ತಿದ್ರೆ ಅದು ಅವಿವೇಕ ಈ ರೀತಿಯ ಅವಿವೇಕ ಇದು ತಪ್ಪಾ ನಾನದನ್ನ ತಪ್ಪು ಅಂತಾನೂ ಹೇಳ್ತಾ ಇಲ್ಲ ಅದು ಬಹಳ ಸೀಮಿತ ಮತ್ತು ಪೆದ್ದತನ ಅಷ್ಟೆ ನಾನು ಯಾವತ್ತೂ ನನ್ನ ಜೀವನದಲ್ಲಿ ಏನನ್ನೂ ಸರಿ ಅಥವಾ ತಪ್ಪು ಅಂತ ಕರೆದಿಲ್ಲ ಆದರೆ ಸೀಮಿತವಾದ್ದು ಮತ್ತು ಮೂರ್ಖವಾದ್ದು ಮಾಡಲು ಯೋಗ್ಯವಾದ್ದಲ್ಲ ಅಷ್ಟೆ ಹಾಗಾಗಿ ನಾನು ಹೇಳೋದು ವ್ಯಭಿಚಾರ ಮಾಡಲು ಅಯೋಗ್ಯವಾದ್ದು ಅಂತ ಅದು ಸರಿನೋ ತಪ್ಪೋ ಜೀವನದ ಯಾವುದೇ ವಿಷಯದ ಬಗ್ಗೆ ತೀರ್ಪು ನೀಡೋದಕ್ಕೆ ನಾನು ಯಾರು ನಾನು ಜೀವನದ ಬಗ್ಗೆ ತೀರ್ಪುಗಳನ್ನು ನೀಡಲ್ಲ ಆದರೆ ಅದು ಪೆದ್ದತನ ಮತ್ತು ಸೀಮಿತವಾದ್ದು ನೀವು ನಿಮ್ಗೇನೆ ದುಃಖವನ್ನ ಕೊಡೋ ಅಂತಹದ್ದನ್ನು ಮಾಡಿದರೆ ಇವತ್ತು ಸರ್ವಸ್ವತ್ತರ ಕಂಡು ನಾಳೆ ನಿಮ್ಮನ್ನ ಮೂರ್ಖರಂತಾಗಿಸೋದಕ್ಕೆ ನಿಮ್ಮನ್ನು ನೀವು ಬಿಟ್ಕೊಡೋದು ಪೆದ್ದತನ ಮತ್ತು ಅವಿವೇಕಿತನ ಅಲ್ವಾ ಹಾಗೆ ಮಾಡೋದು ಪೆದ್ದತನ ಇವತ್ತು ನಿಮಗೆ ಅದೇ ಸರ್ವಸ್ವ ಅಂತ ಅನ್ಸಿ ನಾಳೆ ಬೆಳಿಗ್ಗೆ ನೀವು ಮೂರ್ಖರ ತರ ಕಂಡ್ರೆ ಅದು ಕೂಡ ನಿಮ್ಮ ಕಣ್ಗೇನೆ ಬೇರೆ ಯಾರಿಗೂ ಅಲ್ಲ ಇದು ವಿವೇಚನೆ ಇಲ್ಲದ ಬಾಳು ನೀವು ಯಾವ ರೀತಿ ಎಷ್ಟು ವಿವೇಚನೆಯಿಂದ ಬಾಳ್ಬೇಕು ಅಂದ್ರೆ ದೇವತೆಗಳು ನಿಮ್ಮನ್ನು ನೋಡಿ ಅಸೂಯೆ ಪಡಬೇಕು ನೀವು ಆ ಮಟ್ಟದ ವಿವೇಚನೆಯನ್ನ ತೋರಿಸಿದ್ರೆ ನಿಮ್ಮ ಜೀವನದಲ್ಲಿ ಸರಿ ತಪ್ಪು ಅನ್ನೋದಿರಲ್ಲ ಅಷ್ಟು ವಿವೇಚನೆ ನಿಮಗಿಲ್ಲದೆ ಇದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ತಪ್ಪೆ